ವಿವಾಹದ ಬಳಿಕ ಹೆಣ್ಣು ಮಕ್ಕಳು ತಮ್ಮ ಹೆಸರಿನ ಜೊತೆ ತನ್ನ ಪತಿಯ ಹೆಸರನ್ನು ಸೇರಿಸಿಕೊಳ್ಳುವುದು ಸರ್ವೇಸಾಮಾನ್ಯ ಆದರೆ ನಟಿ ಮೇಘನಾಜ್ ಅವರು ತನ್ನ ಪತಿ ಅಗಲಿದ ನಂತರ ತಮ್ಮ ಹೆಸರಿನ ಜೊತೆ ಸರ್ಜಾ ಎಂಬ ಎನಿಸಲು ಸೇರಿಸಿದ್ದಾರೆ ತನ್ನ ಪತಿಯನ್ನು ಎಷ್ಟು ಮಿಸ್ ಮಾಡಿಕೊಳ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಚಿರು ತನ್ನೊಟ್ಟಿಗಿಲ್ಲ ಇರುವುದನ್ನು ಸಹಿಸಲು ಸಾಧ್ಯವಾಗದ ಮೇಘ್ನಾ ತಮ್ಮ ದುಃಖವನ್ನೆಲ್ಲ ಪತ್ರದ ಮೂಲಕ ಹೊರಹಾಕಿದ್ದರು ಅವರ ಪ್ರೀತಿ ನಿನ್ನೆ ಮೊನ್ನೆಯದಲ್ಲ ಬರೋಬ್ಬರಿ ಎಂಟು ವರ್ಷಗಳ ಕಾಲ ಪ್ರೇಮ ಪಕ್ಷಿಗಳಂತೆ ತೇಲಾಡುತ್ತಿದ್ದ ಅವರು ನಂತರ ಕುಟುಂಬದವರ ಒಪ್ಪಿಗೆಯ ಮೇರೆಗೆ ವಿವಾಹವಾಗಿದ್ದರು ಆದರೆ ಈ ವಿವಾಹದ ಸಂಭ್ರಮ ಎರಡು ವರ್ಷ ತುಂಬುವಷ್ಟರಲ್ಲಿ ಹುಸಿಯಾಗಿ ಬಿಟ್ಟಿದೆ ಇದೀಗ ಈ ಎಲ್ಲ ನೋವುಗಳನ್ನು ಮರೆಯಲು ಮೇಘ್ನಾ ರಾಜ್ ಚಿತ್ರರಂಗಕ್ಕೆ ಮರಳುತ್ತಾರಾ ಎಂಬುದರ ಬಗ್ಗೆ ಚರ್ಚೆ ಶುರುವಾಗಿದೆ ಮೇಘ್ನಾ ಅವರ ವಿವಾಹದ ಸಂದರ್ಭದಲ್ಲಿ ಮಲಯಾಳಂ ಚಿತ್ರರಂಗದ ಬಹು ನಟಿಯಾಗಿದ್ದ ಇವರು ವಿವಾಹದ ಬಳಿಕವೂ ಒಪ್ಪಿಕೊಂಡಿದ್ದ ಸಿನಿಮಾಗಳನ್ನು ಮುಗಿಸಿಕೊಟ್ಟಿದ್ದರು ನಂತರ ಕೂಡ ಅವರಿಗೆ ಮಲಯಾಳಂನಲ್ಲಿ ಬೇಡಿಕೆ ಇತ್ತು ಈ ಬಗ್ಗೆ ನಟ ಸುಂದರ್ರಾಜ್ ಅವರಿಗೆ ಮೇಘ್ನಾ ಮಗು ಮನೆಗೆ ಬಂದ ಬಳಿಕ ಒಂದು ಸಂದರ್ಶನದಲ್ಲಿ ಮೇಘ್ನಾ ಮತ್ತೆ ಸಿನಿಮಾ ರಂಗಕ್ಕೆ ಬರುತ್ತಾರಾ ಎನ್ನುವ ಪ್ರಶ್ನೆ ಕೇಳಿದ್ದರು ಆಗ ಸುಂದರ್ರಾಜ್ ಭವಿಷ್ಯ ನುಡಿದಿದ್ದರು ಮಗಳು ಸಿನಿಮಾಗೆ ಮರಳುವ ಬಗ್ಗೆ ಅಂದೇ ಮಾತನಾಡಿದ್ದರು ಮಗಳು ನಟನೆ ಮುಂದುವರೆಸುತ್ತಾಳೋ ಇಲ್ವೋ ಗೊತ್ತಿಲ್ಲ ಅದು ಅವಳ ನಿರ್ಧಾರಕ್ಕೆ ಬಿಟ್ಟಿದ್ದು ನನ್ನ ಪ್ರಕಾರ ಅವಳು ನಟನೆಯನ್ನು ಮುಂದುವರಿಸಬೇಕು ಕಲೆಗೆ ಯಾವತ್ತು ಸಾವಿಲ್ಲ ಎಂದಿದ್ದಾರೆ ಮುಂದೆ ಮೇಘನಾರಾಜ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ನೋಡಬೇಕಷ್ಟೆ ಮೇಘನಾರಾಜ್ ಅಭಿಮಾನಿಗಳು ಮೇಘನಾರಾಜ್ ಅವರನ್ನು ತೆರೆ ಮೇಲೆ ನೋಡಲು ಕಾಯುತ್ತಿರುವುದಂತೂ ನಿಜ ಕನ್ನಡಿಗರ ಆಶೀರ್ವಾದ ಸದಾ ಇದೆ ಎನ್ನುವುದನ್ನು ಜನರು ಅವರಿಗೆ ಈಗಾಗಲೇ ತೋರಿಸಿದ್ದಾರೆ ಮುಂದಿನ ವರ್ಷ ಅವರಿಗೆ ಶುಭ ತರಲಿ ಎಂದು ಹಾರೈಸೋಣ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ನಮ್ಮ ಚಾನಲ್ನ ನೋಡ್ತಾ ಇರಿ